ಬರ್ಬೋದು ಸುಮಾರು 11 ಗಂಟೆಯಿಂದನು ಏರ್ತಾ ಇತ್ತು. ನಾವು ಸ್ವಲ್ಪ ಬರ್ಬೋದು, ಜಾಸ್ತಿ ಏನ್ ಬರೋಟಿಲ್ಲ ಅಂತ ಅನ್ಕೊಂಡಿದ್ವಿ. ಆ ನೈಟ್ ನಿದ್ದೆ ಮಾಡಿಲ್ಲ ನಾವು, ಎಲ್ಲ ಎಚ್ಚರನೇ ಇದ್ವಿ. ಅವಾಗ ನಮ್ಮ ಮೈಂಡಲ್ಲಿ ಒಂದು ದೋಣಿ ಸಿಕ್ಕಿದ್ರೆ ನಾವು ಆಚೆ ಹೋಗ್ಬಹುದು ಅಂತ ಇದ್ವಿ. ಅವ್ರ ಅಣ್ಣ ಅವರು ಡ್ಯೂಟಿ ಹೋಗ್ಲಿಕ್ಕೆ ಬೇರೆ ಬ್ಯಾಗ್ ಅಲ್ಲಿ ಬಟ್ಟೆ ಮತ್ತೆ ರೈನ್ ಕೋಟ್, ಅವರು ಇಲ್ಲಿಗೆ ಮೇಲ್ಗಡೆ ಬಂದು ರೆಡಿ ಆಗಿ ಡ್ಯೂಟಿಗೆ ಹೋಗುವವರು, ಅವರು ಮುಂದೆ ಬಂದ್ರು. ನಾವು ದೋಣಿ ಮೇಲೆ ಬರ್ಬೇಕಾದ್ರೆ ನಮ್ ದೋಣಿ ಮುಗಿಸೋಯ್ತು. ಆನ್ಲಿಯ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಜುಲೈ 23ರ ಬೆಳಗ್ಗೆ ಕೆಲಸಕ್ಕೆಂದು ತೆರಳುತ್ತಿದ್ದ ವೇಳೆಯೇ ನೆರೆ ಅಪ್ಪಳಿಸಿದೆ. ಕಳೆದ ಬಾರಿಯ ಪ್ರವಾಹದಲ್ಲಿ ಮನೆ ಬಿದ್ದು ಹೋದಾಗ ಮೃತ ಗಂಗಾಧರ ತಮ್ಮ ದುಡಿಮೆಯಿಂದ ಕೆಲ ವರ್ಷಗಳಿಂದ ಮನೆಯೊಂದನ್ನ ನಿರ್ಮಿಸುತ್ತಿದ್ರು. ಹೀಗಾಗಿ ತಾತ್ಕಾಲಿಕವಾಗಿ ಗದ್ದೆಯ ಮಧ್ಯೆ ಇರುವ ಚಿಕ್ಕ ಮನೆಯೊಂದರಲ್ಲಿ ವಾಸವಾಗಿದ್ರು. ದುರಾದೃಷ್ಟ ಎಂಬಂತೆ ಗಂಗಾಧರ್ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಜುಲೈ 23ನೇ ತಾರೀಕು ಇಲ್ಲಿ ನಮ್ದು ಸೀರು ಗ್ರಾಮದಲ್ಲಿ ನೆರಾವಳಿ ಬಂದು ತುಂಬಾ ನೀರು ಬಂದು ಮನೆ ಎಲ್ಲ ಮುಳ್ಕೋಯಿತ್ತು ಪೂರ್ತಿ. ಅದೇ ಸಮಯಕ್ಕೆ ಅರ್ಧರ್ಧ ಜನ ಎಲ್ಲ ಮೇಲ್ಗಡೆ ಬಂದ್ಬಿಟ್ಟಿದ್ರು ಎತ್ತರದ ಜಾಗಕ್ಕೆ. ಅದರಲ್ಲಿ ನಮ್ದು ಗಂಗಾಧರ ಅವ್ರದ್ದು ಸ್ವಲ್ಪ ಅಲ್ಲೇ ಇದ್ರು, ಅವನು ಡ್ಯೂಟಿ ಹೋಗುದು ಗಡಿಬಿಡಿಲಿದ್ದ. ಅವ್ರದ್ದು ಅಣ್ಣ ತಮ್ಮ ರಮೇಶ್ ಮತ್ತೆ ಅವ್ರ ತಾಯಿ ದೊಡ್ಡಮ್ಮ ಎಲ್ಲ ಅವನ ದೋಣಿ ಮೇಲೆ ಬಂದ್ಬಿಟ್ಟಿದ್ರು. ಅವನು ನಡ್ಕೊಂಡು ಬರ್ತಾ ಇರ್ಬೇಕ ನೀರಿನ ರಭಸಕ್ಕೆ ಕುಚ್ಚ ಹೋಗ್ಬಿಟ್ಟ. ಒಟ್ಟಾರೆ ನೆರೆಯ ಬರಕ್ಕೆ ಮನೆಯೊಂದಿಗೆ ಆಸರಿಯಾಗಿದ್ದ ಮಗನನ್ನು ಕಳೆದುಕೊಂಡು ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಗಂಗಾವಳಿಯ ರೌದ್ರಾವತಾರವನ್ನ ಕಂಡಿದ್ದ ಗ್ರಾಮಸ್ಥರು ಇಂದಿಗೂ ಕೂಡ ಬೆಚ್ಚಿ ಬೀಳುವಂತಾಗಿರುವುದು ಸತ್ಯ. ಇಟಿವಿ ಭಾರತ, ಕಾರವಾರ. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.